ॐ पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। जय गुरुदेव, जय श्रीराम। ನಾವು ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡ್ತಾ ಇದ್ದೀವಿ. ಪರಮಾರ್ಥ ಚಿಂತಾಮಣಿಯಲ್ಲಿ ನಿನ್ನೆ ನಾವು 156ರಲ್ಲಿ ಎಚ್ಚರ ಕನಸುಗಳಲ್ಲಿ ತೋರುವ ಸುಖ ದುಃಖಗಳು ಬೇರೆ ಬೇರೆ. ಎಚ್ಚರದಿಂದ ಬರೋ ಸುಖ ಕನಸಿಗೆ ಬರಲ್ಲ, ಕನಸಿನಲ್ಲಿ ಬರೋ ಸುಖ ದುಃಖ ಎಚ್ಚರಕ್ಕೆ ಬರಲ್ಲ, ಎಚ್ಚರದಲ್ಲಿರೋ ಸುಖ ದುಃಖ ಅಲ್ಲಿಗೆ ಬರಲ್ಲ. ಒಂದು ಆ್ಯಟಮ್ ಎಚ್ಚರದಿಂದ ಕನಸಿಗೆ ಬರಲ್ಲ. ಕನಸಿನಲ್ಲಿ 10 ಲಕ್ಷ ಲಾಟ್ರಿ ಹೊಡೆದಿದೆ, ಎತ್ಕೊಂಡ್ಬನ್ನಿ ಖರ್ಚು ಮಾಡಿ ನೋಡೋಣ, ಸಾಧ್ಯ ಇಲ್ಲ. ಇಲ್ಲಿಂದ ಅಲ್ಲಿಗೆ ಏನೂ ಹೋಗೋದಿಲ್ಲ, ಅಲ್ಲಿಂದ ಇಲ್ಲಿಗೆ ಏನೂ ಬರೋದಿಲ್ಲ. ಇದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅಲ್ಲಿ ಸುಖ ದುಃಖ ಸೆಟ್ಟೇ ಬೇರೆ. ಅದು ಸೆಕೆಂಡ್ ಶೋ, ಇದು ಫಸ್ಟ್ ಶೋ ಪಿಕ್ಚರ್ ಅಂತಲೂ ಕೂಡ ಹೇಳಿದ್ವಿ. ಮತ್ತು ನಮಗೆ ಗೊತ್ತಿರೋ ಹಾಗೆ ಎಕ್ಸಾಂಪಲ್ನಲ್ಲಿ ಜನಕ ಮಹಾರಾಜ ಆಗ್ತಾನೆ ಮೃಷ್ಟಾನ್ನ ಭೋಜನ ಊಟ ಮಾಡಿ ಮಲಗಿರ್ತಾನೆ ಎಚ್ಚರದಲ್ಲಿ, ಕನಸಿನಲ್ಲಿ 12 ವರ್ಷಗಳ ಕಾಲ ಬರಗಾಲ ಭಿಕ್ಷೆ ಎತ್ತುತ್ತಾ ಇರ್ತಾನೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆದ್ದರಿಂದ ಇಲ್ಲಿ ಅವನು ಸುಖವಾಗಿ ಊಟ ಮಾಡಿ ಮಲಗಿದ್ದಾನೆ, ಅಲ್ಲಿ ಊಟ ಇಲ್ಲದೆ ನರಳ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿರೋ ಸುಖ ದುಃಖ ಅಲ್ಲಿಗೆ ಬರಲ್ಲ, ಅಲ್ಲಿರೋ ಸುಖ ದುಃಖ ಇಲ್ಲಿಗೆ ಬರಲ್ಲ. ಈಗ ನಮ್ಗೆ ಆನಂದದ ವಿಚಾರ ಆಗ್ತಾ ಇರೋದರಿಂದ ಅದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಮತ್ತೆ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ, ಕನಸು ಸುಳ್ಳು ಆದರೆ ಕನಸಿನಲ್ಲಾಗುವ ಸುಖ ದುಃಖಗಳು ಎಚ್ಚರದಷ್ಟೇ ಸತ್ಯವಾಗಿರುತ್ತೆ. ಕನಸೆಲ್ಲ ಸುಳ್ಳು ಸ್ವಾಮಿ, ಅಲ್ಲೇನು ಸುಖ ದುಃಖ ಆಗೋದಿಲ್ಲ ಹೇಳಿ ನೋಡೋಣ. ಅಲ್ಲಿದ್ದಾಗ ಭಿಕ್ಷುಕ ತಿನ್ನೋದಕ್ಕೆ ಊಟ ಇಲ್ಲದೆ ಮನೆಗೂ ಭಿಕ್ಷಾಂತಿ ಹಿಂತ ಯಾಕೆ ಕೇಳ್ತಾ ಇರ್ತಾನೆ? ಇಲ್ಲಿ ಹೇಗೆ ನಾವು ಕಷ್ಟಪಡ್ತೀವೋ ಅಲ್ಲೂ ಕೂಡ ಹಾಗೆ ಕಷ್ಟಪಡಬೇಕಾಗುತ್ತೆ. ಯಾಕೆ? ಅದು ಇನ್ನೊಂದು ಅವಸ್ಥೆ. ಸೇಮ್ ಅದು ಎಚ್ಚರವೇ. ಇದು ಹೇಗೆ ನಾನು ಎಚ್ಚರ ಅಂತೇನೋ ಅಲ್ಲಿದ್ದಾಗ ಅದನ್ನು ನಾನು ಎಚ್ಚರ ಅಂತಲೇ ಕರೆಯೋದು, ಇದು ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಕನಸಿನ ಸುಖವನ್ನು ಅನುಭವಿಸಬೇಕೆಂದಾಗಲಿ, ದುಃಖವನ್ನು ಪರಿಹರಿಸಿಕೊಳ್ಳಬೇಕೆಂದಾಗಲಿ ಈಗ ಯಾರೂ ಇಷ್ಟಪಡೋದಿಲ್ಲ. ಕನಸಿನಲ್ಲಾಗ ಸುಖ ದುಃಖ ಅನುಭವಿಸಿದ್ದೀನಿ, ದುಃಖ ಆಗಿದ್ದರೆ ಅದನ್ನು ನಿವಾರಣೆ ಮಾಡ್ಕೋಬೇಕು, ಸುಖ ಆದರೆ ಅದನ್ನು ಪಡ್ಕೋಬೇಕು ಅಂತ ಯಾರಾದರೂ ಇಷ್ಟಪಡ್ತಾರ ಕನಸಿನಲ್ಲಿ? ಯಾಕೆ? ಕನಸು ಬರೀ ಸುಳ್ಳು. ಇಲ್ಲಿ ಗೊತ್ತಾಗುತ್ತೆ ನನಗೆ ಬಂದ ಮೇಲೆ, ಇಲ್ಲಿ ಬಂದ ಮೇಲೆ ಯಾರು ಅದನ್ನು ನಾವು ಅಯ್ಯೋ ಕನಸಿನಲ್ಲಿ ಹೆಂಡತಿ ಸತ್ತೋಗಿದ್ದಾಳೆ ತಾಳಪ್ಪ ಅಂತ ಏನಾದರೂ ಯೋಚನೆ ಮಾಡಬೇಕಾ? ಎಂಥದ್ದು ಇಲ್ಲ. ಯಾಕೆ? ಒಂದ್ಸಾರಿ ಎಚ್ಚರ ಆಗಿದ ತಕ್ಷಣ ಅವೆಲ್ಲ ಸುಳ್ಳು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಇಲ್ಲಿ ಹೇಗೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವೋ, ಹೆಣಗಾಡ್ತಾ ಇದ್ದೀವೋ, ಅಲ್ಲೂ ಕೂಡ ಹಾಗೇ ಹೆಣಗಾಡ್ತಾ ಇರ್ತೀವಿ. ಅದು ಗೊತ್ತಿದೆ ನಮ್ಗೆ ಅಲ್ವಾ? ನೋಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ಇನ್ನು ಅದನ್ನು ಅನುಭವದಲ್ಲಿ ನೋಡ್ಕೊತಾ ಇದ್ದಾಗ ಹೌದು ಹೌದು ಅಂತ ಅನ್ಬೇಕು. ಆದ್ದರಿಂದ ನಾವು ಇಲ್ಲಿ ತಿಳ್ಕೋಬೇಕಾಗಿರೋದು ಇಷ್ಟೇ, ಇಲ್ಲಿರೋ ಸೆಟ್ ಬೇರೆ, ಅಲ್ಲಿರೋ ಸೆಟ್ ಬೇರೆ. ಎಚ್ಚರದ ಭೋಕ್ತೃ ಭೋಗ ಭೋಗ್ಯ, ಕರ್ತೃ ಕರ್ಮ ಕ್ರಿಯ, ಜ್ಞಾತೃ ಜ್ಞಾನ ಜ್ಞೇಯ. ಇದು ಅಹಂಕಾರ ಜೀವಪ್ಪನಿಗೆ ಇರುವಂಥದ್ದು. ಎಚ್ಚರದಲ್ಲಿ ಹೇಗಿರುತ್ತೋ ಕನಸಿನಲ್ಲೂ ಹಾಗೇ ಇರುತ್ತೆ. ಅಲ್ಲೂ ತ್ರಿಪುಟಿ ಇರುತ್ತೆ, ಅಲ್ಲೂ ವಿಷಯಗಳಿರುತ್ತೆ. ಆದ್ದರಿಂದ ಅಲ್ಲೂ ಹಾಗೆ. ಆದರೆ ಆ ಕನಸಿನಲ್ಲಿದ್ದಾಗ ಸಾಕ್ಷಿಯನ್ನು ಬಿಟ್ಟು ಕನಸಿನಲ್ಲಿ ಯಾವುದು
ಸ್ವತಂತ್ರವಾಗಿರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಾಕ್ಷಿ ಅಂದರೆ ನಮ್ಮ ನಿಜವಾದ ಸ್ವರೂಪ. ನಿದ್ದೆಯಲ್ಲಿ ಬರೀ ಸಾಕ್ಷಿ ಇರುತ್ತೆ. ಅದೇ ನಿದ್ದೆಯಲ್ಲಿರೋ ಬರೀ ಸಾಕ್ಷಿಯಲ್ಲೇ ಒಂದು ಕನಸು ತೋರ್ಕೊಳ್ಳುತ್ತೆ. ಆ ಕನಸಿನಲ್ಲಿ ಎಚ್ಚರದಲ್ಲಿರೋ ಈ ನಾನು ಇರ್ತೀನಿ, ಮತ್ತು ಬೇರೆದೆಲ್ಲ ಇರುತ್ತೆ. ಆಧ್ಯಾತ್ಮಿಕ ಆದಿಭೌತಿಕ ಅರ್ಥ ಡಜನ್ ಎಲ್ಲ ಇರುತ್ತೆ. ಆದ್ದರಿಂದ ಇಲ್ಲೂ ಕೂಡ ಹಾಗೆ ಸಾಕ್ಷಿ ಸ್ವರೂಪವೇ ಎಲ್ಲವನ್ನು ನೋಡ್ತಾ ಇರುತ್ತೆ, ಸಾಕ್ಷಿಯಾಗಿರುತ್ತೆ. ಕನಸಿನಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಮತ್ತು ಇಲ್ಲಿ ಬೇರೆ ಸಾಕ್ಷಿ, ಅಲ್ಲಿ ಬೇರೆ ಸಾಕ್ಷಿ ಇಲ್ಲ, ಒಂದೇ ಸಾಕ್ಷಿ ಇರೋದು. ಎಚ್ಚರ, ಕನಸು, ನಿದ್ದೆ ಮೂರಕ್ಕೂ ಒಂದೇ ಸಾಕ್ಷಿ ಇರೋದು. ಎಚ್ಚರ, ಕನಸು, ನಿದ್ದೆ ಅಂತ ನಾವು ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಹಾಗಿಲ್ಲ ಅಂತ ಹೇಳೋದು. ಇವೆಲ್ಲವೂ ನಿಜವಾಗಿ ತಮ್ಮ ಸ್ವರೂಪದಿಂದ ಬರಿಯ ತೋರಿಕೆ. ಎಚ್ಚರ, ಕನಸು, ಎಚ್ಚರ ಕನಸಿನಲ್ಲಿ ಹೇಗಿರುತ್ತೋ ಎಚ್ಚರದಲ್ಲೂ ಹಾಗೆ ಇರುತ್ತೆ. ಇದನ್ನು ದೃಶ್ಯ ಪ್ರಪಂಚ ಅಂತ ಕರೆದು ಬಿಡ್ತೀವಿ. ಆದ್ದರಿಂದ ಈ ಎಲ್ಲವೂ ತೋರಿಕೆ. ಯಾವುದು? ಅನಾತ್ಮ ಎಲ್ಲವೂ ತೋರಿಕೆ. ಅನಾತ್ಮ ಅಂದರೆ ಯಾವುದು? ಆತ್ಮ ಅಂದರೆ ಯಾವುದು? ಆತ್ಮ ಅಂತಂದರೆ ನಮ್ಮ ನಿಜವಾದ ಸ್ವರೂಪ. ಅದನ್ನು ಬಿಟ್ಟರೆ ಮಿಕ್ಕಿರೋದೆಲ್ಲ ಹುಸಿ ತೋರಿಕೆ, ನಿಜವಾಗಿರೋದಲ್ಲ, ತೋರಿ ಹಾರೋದು ಹಾಗೆ. ಮತ್ತು ಇದಕ್ಕೆ ವಿಕಲ್ಪ ಅಂತಲೂ ಕರೀತಾರೆ, ಎಲ್ಲ ಕರೀತಾರೆ, ಗೊತ್ತಿದೆ ನಮಗೆ. ಅವು ಒಂದರಿಂದೊಂದು ಆಗೋದಲ್ಲ. ಎಚ್ಚರದಿಂದ ಕನಸೇನೂ ಆಗಬೇಕಾಗಿಲ್ಲ, ಕನಸಿನಿಂದ ಎಚ್ಚರನೂ ಆಗಬೇಕಾಗಿಲ್ಲ, ನಿದ್ದೆಯಿಂದ ಎಚ್ಚರ ಕನಸುಗಳೇನು ಆಗಬೇಕಾಗಿಲ್ಲ. ಅಂದರೆ ಇದಕ್ಕಿದು ಕಾರ್ಯ, ಇದಕ್ಕಿದು ಕಾರಣ, ಹಿಂದೆನೂ ನಾವು ನೋಡಿದ್ದೀವಿ. ಇದರದ್ದು ಅದಕ್ಕೆ ಸಂಬಂಧ ಇಲ್ಲ, ಅದು ಇದಕ್ಕೆ ಸಂಬಂಧ ಇಲ್ಲ. ಯಾಕೆ ಅಂತಂದರೆ ಈಗ ಎಚ್ಚರ ಇದೆ, ಕನಸು ತೋರಿಸಿ, ನಿದ್ದೆ ತೋರಿಸಿ, ತೋರ್ಸಕ್ಕೆ ಬರಲ್ಲ. ಯಾಕೆ? ಅವನು ನಿಜವಾಗ್ಲೂ ಇಲ್ಲ. ಕನಸಿದ್ದಾಗ ಎಚ್ಚರ ಇರಲ್ಲ, ನಿದ್ರೆ ಇರಲ್ಲ. ಯಾಕಿರಲ್ಲ? ನಿಜವಾಗ್ಲೂ ಇಲ್ಲ ಅದು, ಅದರಿಂದ ತೋರ್ಕೊಳ್ಳೋಕೆ ಬರಲ್ಲ ಅಂತ ಹಾಗೆ. ಆದ್ದರಿಂದ ಇದೆಲ್ಲವೂ ಸಾಕ್ಷ್ಯ ಸ್ವರೂಪದಿಂದ, ಸಾಕ್ಷಿ ಸ್ವರೂಪವೇ ಎಚ್ಚರದ ಅವಸ್ಥೆಯಾಗಿ, ಎಚ್ಚರ ಅಥವಾ ಕನಸಿನ ಅವಸ್ಥೆಗಳಾಗಿ ಅದರಲ್ಲಿ ಅರ್ಧ ಡಜನ್ನಾಗಿ ತೋರ್ಕೊತಾ ಇದೆ. ಚಿನ್ನವೇ ಒಡವೆಗಳಾಗಿ ತೋರ್ಕೊತಾ ಇದೆ, ಮಣ್ಣೆ ಮಡಕೆ ಕುಡಿಕೆಗಳಾಗಿ ತೋರ್ತಾ ಇದೆ, ಎರಡಿಲ್ಲ ಅಲ್ಲಿ. ಅದೇ ರೀತಿ ಪರಮಾತ್ಮನೂ ಇದೆ, ಪ್ರಪಂಚನೂ ಇದೆ, ಇಲ್ಲ ಹಾಗೆ. ಆದ್ದರಿಂದ ಆ ರೂಪದಲ್ಲಿ ಅಂದರೆ ಸಾಕ್ಷಿ, ನಮ್ಮ ನಿಜವಾದ ಸ್ವರೂಪದಲ್ಲಿ, ಸಾಕ್ಷಿ ಸ್ವರೂಪದಲ್ಲಿ ಯಾವ ದುಃಖವೂ ಇರೋದಿಲ್ಲ. ಮತ್ತಲ್ಲಿ ಏನಿರುತ್ತೆ? ಆನಂದವೇ ಆನಂದ. ಸುಖ ದುಃಖ ಅನ್ನೋದು ಈ ಕಡೆಗೆ, ಎಲ್ಲಿ ಅವಸ್ಥೆಗಳಲ್ಲಿ ಅಂತಃಕರಣ ಇರುತ್ತೋ ಅಲ್ಲಿ ಸುಖ ದುಃಖ ಅಂತ ಹೇಳಬೇಕು. ಇಷ್ಟಂತೂ ಮುಗೀತದ. ನೆಕ್ಸ್ಟ್ ಇವಾಗ ಚ, ಬರಿಯ ಆನಂದದ ಸ್ವಭಾವ. ಗಾಢ ನಿದ್ರೆಯಲ್ಲಿ ಬರೀ ಆನಂದ ಇರುತ್ತೆ, ಎಚ್ಚರ ಕನಸಿನಲ್ಲೂ ಬರೀ ಆನಂದವೇ ಇದೆ. ಆದರೆ ಅದನ್ನು ಗುರುತಿಡಿಬೇಕಾದ್ರೆ ನಮಗಲ್ಲಿ ಉಪಾಧಿಗಳು ಕಲಬೆರಿಕೆ ಆಗಿರೋದ್ರಿಂದ ನನಗೆ ಅದನ್ನು ಅನುಭವಿಸೋದಕ್ಕೆ, ಅದನ್ನು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗಿದೆ. ನಿದ್ದೆಯಲ್ಲಿ ಏನಾಗುತ್ತೆ? ಯಾವ ಉಪಾಧಿಯೂ ಇಲ್ಲ. ಆದ್ದರಿಂದ ನನಗೆ ತಿಳ್ಕೊಳ್ಳೋದಕ್ಕೆ ಸುಲಭವಾಗಿದೆ. ಪಿಕ್ಚರ್ ಆಫ್ ಆಗಿದೆ ಅಲ್ಲಿ, ಇಂಟರ್ವೆಲ್ ಆ ಥರ ಪಿಕ್ಚರ್ ಆಫ್, ಅದರಿಂದ ತುಂಬ ಸುಲಭ ಅಂತ. ನಿದ್ರೆಯಲ್ಲಿ ಇರುವುದು ಬರೀ ಶುದ್ಧ ಆನಂದ. ನಿದ್ರೆಯಲ್ಲಿ ಮಾತ್ರ ಅಲ್ಲ, ಎಚ್ಚರ, ಕನಸು, ನಿದ್ದೆ ಎಲ್ಲದರಲ್ಲೂ ಬರೀ ಶುದ್ಧ ಆನಂದವೇ ಇರೋದು, ಅಲ್ಲಿ ದುಃಖವೇ ಇಲ್ಲ. ಸ್ವಾಮಿ, ನನ್ನ ಡಿಕ್ಷನರಿ ತೆಗೆದ್ರೆ ದುಃಖವೇ ದುಃಖಾಲಯ ಅಂತ ಕೇಳಿದ್ರೆ ನಾನು ಮಾಡಿಕೊಂಡಿರೋದು, ದುಃಖ ಅನ್ನೋದು ಇಲ್ಲವೇ ಇಲ್ಲ. ಹೇಗಿದೆ ನೋಡ್ರಿ, ಅಷ್ಟು ಚೆನ್ನಾಗಿದೆ ಇದು. ಹಾವಿದೆಯಾ?
ಇಲ್ವೇ ಇಲ್ಲ, ನಾನು ಮಾಡ್ಕೊಂಡಿದ್ದೇನೆ ಹಾವು ಅಂತ, ಅದಕ್ಕೆ ಭಯ ಆಗ್ತಾ ಇರೋದು. ಹಾಗೆ ಪ್ರಪಂಚದಲ್ಲಿ ಎಲ್ಲವೂ ಸುಖವಾಗಿರೋದು, ಬ್ರಹ್ಮಜ್ಞಾನಿಗಳಿಗೆ ಎಲ್ಲವೂ ಸುಖದ ರೂಪದಲ್ಲಿ ತೋರ್ತಾ ಇರುತ್ತೆ. ಆದ್ದರಿಂದ ಹೇಗೆ ಜ್ಯುವೆಲರಿ ಶಾಪ್ನವ್ರಿಗೆಲ್ಲ ಚಿನ್ನವಾಗಿ ತೋರ್ತಾ ಇರುತ್ತೆ, ನಮಗೆ ಮಾತ್ರ ಅದು ಆಭರಣಗಳಾಗಿ ನೋಡ್ಕೊತಾ ಇರ್ತೀವಿ, ಹಾಗೆ ಬ್ರಹ್ಮಜ್ಞಾನಿಗಳಿಗೆ ಪ್ರಪಂಚದಲ್ಲಿ ಆನಂದ ಮಾತ್ರ ಬಿಟ್ಟು ಇನ್ನೇನು ತೋರೋದಿಲ್ಲ. ನಮಗೆ ಬ್ರಹ್ಮ ತೋರೋದಿಲ್ಲ, ಈ ದುಃಖವೇ ತೋರುತ್ತೆ. ನಮ್ಮ ಡಿಕ್ಷನರಿ ತೆಗೀಲಿ, ದುಃಖವೇ ದುಃಖಾಲಯ, ಇದೆಲ್ಲ ನಮಗೆ ಗೊತ್ತಿದೆ. ಈವರೆಗೂ ನಾವು ಮಾಡಿರುವ ವಿಚಾರ ಪರಂಪರೆ ಫಲಿತಾಂಶವನ್ನು ಇವಾಗ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಅರಿವಿಗಳಲ್ಲಿ ಹೇಗೋ ಹಾಗೆ ಇಲ್ಲಿಯೂ ವಿಷಯದ ತೀರ್ಮಾನಕ್ಕೆ ನಮಗೆ ಬರೀ ನಿದ್ರೆ ಮುಖ್ಯ ಸಾಧನವಾಗಿರುತ್ತೆ. ಇರವು, ಅರಿವು, ಆನಂದ ಇವುಗಳಲ್ಲಿ ಬರೀ ಎಚ್ಚರ ಕನಸಿನಲ್ಲೇ ನೋಡಕ್ಕೆ ಹೋದರೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ನಾವು ನಿದ್ರೆಯನ್ನು ಇಟ್ಕೊಳ್ಳೋದು, ಏಕೆಂದರೆ ನಿದ್ರೆಯಲ್ಲಿ ಪಿಕ್ಚರ್ ಆಫ್ ಆಗಿರುತ್ತೆ ಅಂತ ಇವಾಗ ತಾನೇ ಹೇಳಿದ್ವಲ್ಲ. ಆದ್ದರಿಂದ ನಿದ್ರೆಯನ್ನು ನಾವು ತಪ್ಪಾಗಿ ತಿಳ್ಕೊಳ್ಳುವ ಸಂಭವವನ್ನೇ ಬಹಳವಾಗಿರುತ್ತೆ. ಎಲ್ಲರೂ ನಿದ್ರೆನ ತಪ್ಪಾಗಿ ತಿಳ್ಕೊತೀವಿ. ಏನು ಹೇಳ್ತೀವಿ ನಾವು? ನಿಜವಾಗ್ಲೂ ನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ. ಹಾಗೆ ಗೊತ್ತಾ ನಮಗೆ? ನಾವೇನಂತೀವಿ, ನಿದ್ದೆ ಮಾಡಿದೆ ನಾನು. ಹೇಗಿದೆ ನೋಡ್ರಿ, ಬ್ರಹ್ಮಜ್ಞಾನಿಗಳು ಹೇಳ್ತಾರೆ ನಾನು ಆತ್ಮನಾಗಿದ್ದೆ ನಿದ್ದೆಯಲ್ಲಿ ಅಂತ. ನಾವುಗಳು ಹೇಳ್ತೀವಿ ನಿದ್ದೆ ಮಾಡಿದೆ. ನಮಗೂ ಅವ್ರಿಗೆ ಇಷ್ಟೇ ವ್ಯತ್ಯಾಸ. ನಾವು ಆಭರಣಗಳು ನೋಡ್ತೀವಿ, ಸರಾಪ ಅಂಗಡಿಯವನು ಚಿನ್ನದ ರೂಪದಲ್ಲಿ ನೋಡ್ತಾನೆ, ಇಷ್ಟೇ ವ್ಯತ್ಯಾಸ. ಈಗ ನಮಗೂ ಕೂಡ ಗೊತ್ತಾಗಿದೆ. ಯಾಕೆ ಅಂತಂದರೆ, ಯಾಕೆ ಅದನ್ನು ತಪ್ಪಾಗಿ ತಿಳ್ಕೊತೀವಿ ನಾವು ಅಂದರೆ, ನಿದ್ರೆ ಅಂತನ್ನೋದು ಸುಖವಾಗಲಿ ದುಃಖವಾಗಲಿ ಇಲ್ಲದೇ ಇರೋ ಬರೀ ಆನಂದದ ಸ್ಥಿತಿ ಅದು. ಅದರಿಂದಲೇ ನಾವು ಅದನ್ನು ತಪ್ಪಾಗಿ ತಿಳ್ಕೊತೀವಿ. ಅಲ್ಲಿ ಸುಖ ದುಃಖದ ಮಿಶ್ರಣವಿಲ್ಲ, ಎಚ್ಚರ ಕನಸುಗಳಲ್ಲಿರುತ್ತೆ, ಅಲ್ಲಿರೋದಿಲ್ಲ. ಅಲ್ಲಿ ಆನಂದವೇ ಆನಂದ, ಪ್ರತಿದಿನ ಅನುಭವಿಸ್ತೀವಿ ನಾವು ಅಲ್ವಾ? ಅದನ್ನು ಚೆನ್ನಾಗಿ ಮೆಲ್ಕಾಗ್ತಾ ಇರಬೇಕು. ಎಚ್ಚರದಂತೆ ಕನಸಿನಂತೆ ವಿಷಯ ಸುಖವಾಗಲಿ ವಿಷಯದ ದುಃಖ ಆಗಲಿ ಇರೋ ಸಂಭವವೇ ಇಲ್ಲ ಅಲ್ಲಿ. ಅಲ್ಲಿ ಸುಖ ದುಃಖಗಳು ಇಲ್ಲವೆಂದು ಹೇಳುವುದು ನಾವೇನು ಹೇಳ್ತೀವಿ ಗೊತ್ತಾ? ನಿದ್ದೆನಲ್ಲಿ ಸುಖ ದುಃಖ ಇಲ್ವಲ್ಲ ಸ್ವಾಮಿ ಅಂತ. ಸುಖ ದುಃಖ ನಿದ್ದೆಯಲ್ಲಿ ಇರಲ್ಲ ಅಂತೀವಿ. ನಾವು ಹೇಳೋ ಅರ್ಥ ಏನು ಗೊತ್ತಾ? ನಿದ್ರೆಯಲ್ಲಿ ಯಾವ ಸುಖ ದುಃಖ ಇರುತ್ತೆ ಸ್ವಾಮಿ? ಕಲ್ಲಿಗೆ ಸುಖ ದುಃಖ ಇರುತ್ತಾ ಅಂತೀವಿ ನಾವು. ಹಾಗಂದರೆ ಕಲ್ಲಿಗೂ ಸುಖ ದುಃಖ ಇಲ್ಲ, ನಿದ್ದೆಯಲ್ಲಿದ್ದಾಗ ನಾವು ಕಲ್ಲು ಬಿದ್ದಂಗೆ ಬಿದ್ದಿರ್ತೀವಿ, ಆದ್ದರಿಂದ ನಮಗೂ ಸುಖ ದುಃಖ ಇಲ್ಲ ಅಂತ ಹೇಳ್ತೀವಿ. ತಪ್ಪದು. ಮತ್ತು ಹೇಗಿರ್ತೀವಿ ನಾವು? ಆನಂದವಾಗಿರ್ತೀವಿ ನಿಜ, ಎಚ್ಚರದಲ್ಲಿ ಕನಸಿನಲ್ಲಿದ್ದಂಗೆ ಸುಖ ದುಃಖ ದ್ವಂದ್ವಗಳಿರೋದಿಲ್ಲ, ಒಪ್ಕೋಣ. ಆದರೆ ಆನಂದವಾಗಿರೋದಿಲ್ವ? ಎದ್ದ ಮೇಲೆ ಎಷ್ಟು ಬ್ಯಾಟ್ರಿ ಚೇಂಜ್ ಆಗ ಚಾರ್ಜ್ ಆಗಿರುತ್ತೆ, ಎಷ್ಟು ಲವಲವಿಕೆಯಿಂದ ಇರ್ತೀವಿ, ಇಂದ್ರಿಯಗಳೆಲ್ಲ ಉಜ್ಜಿ ಪಾಲಿಶ್ ಆಗ್ತಂಗೆ ಆಗಿರುತ್ತೆ, ನಮ್ಮ ಮನಸ್ಸು ಸಂತೋಷದಿಂದ ಕುಣಿದಾಡ್ತಾ ಇರುತ್ತೆ, ಏನು ಕೆಲಸ ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿರುತ್ತೆ, ಬುದ್ಧಿ ಡಿಸೈಡ್ ಮಾಡೋದಕ್ಕೆ ಸಿದ್ಧವಾಗಿರುತ್ತೆ, ಇಂದ್ರಿಯಗಳು ನೋಡೋದಕ್ಕೆ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಪಟುತ್ವ ಬಂದಿರುತ್ತೆ. ಎಲ್ಲಿಂದ ಬಂದಿರುತ್ತೆ? ನಿದ್ದೆಯಲ್ಲಿ ಇವಕ್ಕೆಲ್ಲ ರೆಸ್ಟ್ ಸಿಕ್ಕಿರುತ್ತೆ. ಅಂದರೆ ಆತ್ಮನಲ್ಲಿ ಒಂದಾಗಿ ಆನಂದವನ್ನು ಗವಲನ್ನು ಸವಿತಾ ಇರುತ್ತೆ. ಅದಕ್ಕೆ ಎದ್ದ ಮೇಲೆ ಆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದವನ ಮುಖದಲ್ಲಿ ಅವನು ಆನಂದವಾದ ಗವಲು ಎತ್ಕೊಂಬರ್ತಾನೆ. ಅದೇ ಒಂದು ನಿದ್ದೆ ಮಾಡದೇ ಇರೋ ಒಂದು ಮುಖ ನೋಡ್ರಿ ಹೆಂಗಿರುತ್ತೆ, ಕ್ಯಾಸ್ಟ್ರಾಯಲ್ ಫೇಸ್ ಇದ್ದಂಗೆ ಇರುತ್ತೆ. ಯಾಕೆ? ನಿದ್ದೆ ಬರದೇ ಇದ್ದರೆ ದುಃಖವೇ ದುಃಖ, ಮೂರು ಅಥವಾ ಯೋಚನೆ ಇರುತ್ತೆ ನಿದ್ದೆ ಬರದೇ ಇದ್ರೆ. ದೊಡ್ಡ ರಾಮಾಯಣ ಅಲ್ಲಿ ನಾವು ಒಬ್ಬರೇ ಇರ್ತೀವಿ, ಬೇರೆದಿರಲ್ಲ. ಈಗಂತೂ ಟಿ ವಿ ಇದೆ, ನಿದ್ದೆ ಬರಲಿಲ್ಲ ಅಂದರೆ ಟಿ ವಿ ಹಾಕ್ಕೊಂಡ್ಬಿಡ್ತೀರ, ಪಿಕ್ಚರ್ ನೋಡ್ಬಿಡ್ತೀವಿ ನಾವು. ಆದರೆ ಹಿಂದಿನ ಕಾಲದಲ್ಲಿ ಹಿಂಸೆ, ಆ ಕಡೆ ನಿದ್ದೆ ಬರೋದಿಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ದೀಪ ಇರೋದಿಲ್ಲ, ಎಷ್ಟು ಕಷ್ಟಪಡ್ತಾ ಇದ್ರು ಅವರು. ಅಂದರೆ ಅವ್ರಿಗೆ ಈ ಕಷ್ಟ ಏನು ಬರ್ತಾ ಇರಲಿಲ್ಲ ಬಿಡ್ರಿ, ಯಾಕೆ ಗೊತ್ತಾ? ಈಗಂತರ ಕಂಫರ್ಟ್ಸ್ ಇರ್ತಾ ಇರಲಿಲ್ಲ,
ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಮೈಲ್ಗಟ್ಟಲೆ ನಡೀತಾ ಇದ್ರು, ದೇಹ ದಂಡಿಸ್ತಾ ಇದ್ರು, ಮನೇಲಿ ನೀರು ಸೇದ್ತಾ ಇದ್ರು, ಸೌದೆ ಹೊಡಿತಾ ಇದ್ರು, ಅಡುಗೆನ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡು ಮಾಡ್ತಾ ಇದ್ರು, ನಿಂತ್ಕೊಂಡು ಬಡಿಸ್ತಾ ಇದ್ರು, ಸಾರಿಸ್ತಾ ಇದ್ರು, ಬಟ್ಟೆ ಒಗಿತಾ ಇದ್ರು, ನೀರು ಸೇದ್ತಾ ಇದ್ರು, ಎಲ್ಲ ಕೆಲಸ ಮಾಡ್ತಾ ಇದ್ರು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿ ಆಯಾಸ ಆಗಿರ್ತಾ ಇತ್ತು, ಮಲಗಿದ್ರೆ ಸಾಕು, ಹಂಗೇ ನಿದ್ದೆಗೆ ಹೋಗ್ಬಿಡ್ತಾ ಇದ್ರು. ದೇವ್ರ ನಿದ್ರೆ ನಿದ್ರೆ ಲೋಕಕ್ಕೆ ದೇವ್ರು ಎಳ್ಕೊಂಡು ಹೋಗ್ಬಿಡ್ತಾ ಇದ್ದ, ದರ 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 ದರ. ಆದ್ದರಿಂದ ಅವ್ರ ಕಷ್ಟನೇ ಆಗ್ತಾ ಇರಲಿಲ್ಲ. ಈಗಲೇ ನಾವು ಸೋಂಬೇರಿಗಳಾಗಿದ್ದೀವಿ, ಕೆಲಸ ಮಾಡೋದಿಲ್ಲ. ನಿದ್ದೆ ಬರಬೇಕು ಅಂದರೆ ಎಲ್ಲಿ ಬರುತ್ತೆ? ದಿನಕ್ಕೆ 4 ಸಲ ತಿನ್ನೋದು ನಾವು, ಯೋಗ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಮತ್ತಿನ್ನೇನಾಗತ್ತೆ? ಆದ್ದರಿಂದ ನಮಗೆ ದುಃಖ, ನಿದ್ದೆ ಬರೋದಿಲ್ಲ. ನಿದ್ದೆ ಬರಬೇಕಾದ್ರೆ ಮಾತ್ರೆ ಗೀತ್ರೆ ಅವು ಇವು ಎಲ್ಲ ತಗೊಂಡು ಸರ್ಕಸ್ ಮಾಡ್ಬೇಕು. ಇವಾಗ ಹಿಂದಿನ ಕಾಲದಲ್ಲ ಆ ಥರ ಯಾವತ್ತಾದರೂ ಕೇಳಿದ್ದೀರಾ? ಇಲ್ಲ. ಆದ್ದರಿಂದ ನಿದ್ದೆ ಬಂದರೆ ಚೆನ್ನಾಗಿರುತ್ತೆ. ನಾವು ದೇಹನ ಚೆನ್ನಾಗಿ ದಣಿಸಿದ್ರೆ ರಾತ್ರಿ ಹೊತ್ತು ನಿದ್ದೆ ಬರುತ್ತೆ ಅಂತ. ಎಚ್ಚರದಲ್ಲಿ ನಮಗೆ ಸುಖವಿದೆ ಎಂದು ನಾವು ಭಾವಿಸಿರುವುದರಿಂದ ಅಲ್ಲಿ ನಮಗೆ ಸುಖವಿಲ್ಲವೆಂದು ಎಚ್ಚರದ ದೃಷ್ಟಿಯಿಂದ ಹೇಳಬಹುದಾದರೂ ಅಲ್ಲಿ ನಾವು ನಾನು ಎಂಬ ರೂಪದಿಂದ ಇರೋದಿಲ್ಲ. ಎಚ್ಚರದಲ್ಲಿ ನಾನು, ನೀನು, ಅವರು, ಸುಖ ದುಃಖ, ತ್ರಿಪುಟಿ ಇವೆಲ್ಲ ಇರುತ್ತೆ. ನಿದ್ರೆಯಲ್ಲಿ ಇದಿರೋದಿಲ್ಲ. ನಾನು, ನೀನು, ನನ್ನ ಹೆಂಡತಿ, ಮಕ್ಕಳು, ಎಂಥದ್ದು ಇರಲ್ಲ. ಅಲ್ಲಿ ನಾನು ಮಾತ್ರ ಇರ್ತೀನಿ. ನಾನು ಅಂದ್ರೆ ಯಾರು? ಈ ನಾನು ಇರಲ್ಲ ಅಲ್ಲಿ. ಮತ್ತಿನ್ಯಾವುದು? ಆತ್ಮಸ್ವರೂಪವಾಗಿರ್ತೀವಿ ಪ್ರತಿಯೊಬ್ಬರು, ಅದರಿಂದಲೇ ಆನಂದವಾಗಿರ್ತೀವಿ ಅಂತ ಹೇಳೋದು. ನಾವು ಎಚ್ಚರದಲ್ಲಿ ಸುಖವೆಂದು ಕರೆಯುತ್ತಿರುವುದು ಬರೀ ಸುಖದ ಪ್ರತಿಬಿಂಬದ ವೃತ್ತಿ. ನೋಡ್ರಿ, ಎಚ್ಚರದಲ್ಲಿ ನಮಗೆ ಏನಾದರೂ ನೋಡೋದ್ರಿಂದ, ಕೇಳೋದ್ರಿಂದ, ತಿನ್ನೋದ್ರಿಂದ, ಮೂಸೋದ್ರಿಂದ, ಕರ್ಮೇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ, ಅಂತಃಕರಣದಿಂದ ಸುಖ ಸಿಗ್ತಾ ಇರುತ್ತೆ. ಅದೆಂಥ, ಅದು ಎಲ್ಲಿಂದ ಬರುತ್ತೆ ಸುಖ? ಅದು ಬರೀ ಗಾಢನಿದ್ರೆಯಲ್ಲಿ ಸಿಗುವ ಸುಖದ ಆಭಾಸ, ಅದರ ನೆರಳು, ಅದರ ಗಾಳಿ ಬೀಸುತ್ತಷ್ಟೇ. ಬರೀ ನಿದ್ದೆಯ ಆನಂದದ ಗಾಳಿ ಎಚ್ಚರದಲ್ಲಿ ನಮಗೆ ಬೀಸೋದ್ರಿಂದನೇ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ. ಹಾಗಾದರೆ ಗಾಢನಿದ್ರೆ ಅನುಭವ ಹೇಗಿರಬೇಕು? ಇದು ಸುಖದ ಪ್ರತಿಬಿಂಬ, ನಿಜವಾಗಿರೋದಲ್ಲ. ಮೇಲ್ಗಡೆ ಚಂದ್ರ ಇರ್ತಾನೆ, ಕೆಳಗಡೆ ಬಕೆಟ್ನಲ್ಲಿ ನೀರಿಡಿ, ಚಂದ್ರನ ಪ್ರತಿಬಿಂಬ ಕಾಣಿಸುತ್ತೆ. ಅದು ನಿಜವಾಗಿರೋ ಚಂದ್ರ ಅಲ್ಲ, ಅದೇ ನಮ್ಗೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆ ನಮ್ಗೆ ಎಚ್ಚರ ಕನಸುಗಳಲ್ಲಿ ಸಿಗುವಂಥ ಸುಖ ಪ್ರತಿಬಿಂಬದ ಥರ ಸುಖ, ನಿಜವಾದ್ದಲ್ಲ. ಮತ್ತು ನಿಜವಾದ ಸುಖ ಹೇಗಿರುತ್ತೆ? ನಿದ್ರೆ ನೋಡಿಕೊಳ್ರಿ. ಹೇಳಬೇಕು ಅಂದರೆ ಎಚ್ಚರದಲ್ಲೂ ಅದೇ ಇದೆ. ಹಾಗಾದ್ರೆ ನಾನು ಅದನ್ನು ಗುರುತಿಸ್ಕೊಂಡು ಎಚ್ಚರದಲ್ಲೂ ನಿದ್ದೆಯಲ್ಲಿದ್ದಂಗೆ ಇರಬೇಕು ಅಂತಂದರೆ ಅದನ್ನೇ ಮೋಕ್ಷ ಅಂತ ಕರೆಯೋದು. ಏನು ಮಾಡಬೇಕು ಅದಕ್ಕೆ? ಅಂತಃಕರಣ ಶುದ್ಧವಾಗಿಟ್ಕೋಬೇಕು. ನಮ್ಮ ದಿನಚರಿ ಹೇಗಿರಬೇಕು? ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ, ಕೊಲೆ, ದರೋಡೆ ಇದೆಲ್ಲ ಬಿಟ್ಬಿಡ್ಬೇಕು. ಇಲ್ಲದಿದ್ದರೆ ಆನಂದ ಅನುಭವಿಸೋಕ್ಕಾಗಲ್ಲ. ಆಸ್ತಿ ಇರ್ಬೋದು, ದುಡ್ಡಿರ್ಬೋದು, ದುಡ್ಡಿಂದ ಮೆಡಿಸನ್ಸ್ ಕೊಂಡ್ಕೋಬೋದು, ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ. ದುಡ್ಡಿಂದ ಕಂಫರ್ಟ್ಸ್ ಕೊಂಡ್ಕೋಬೋದು, ಮನೇಲಿ ಸ್ಪೂನ್ ಟು ವೀಚ್ ಕಂಫರ್ಟ್ ಇರ್ಬೋದು. ಆನಂದ ಕೊಂಡ್ಕೊಂಬನ್ನಿ ನೋಡೋಣ. ಎಲ್ಲಾದರೂ ಮಾಲ್ಗೆ ಹೋಗ್ಬಿಟ್ಟು 1 ಕೆಜಿ ಆನಂದ ಕೊಡಿ ಸ್ವಾಮಿ, ಎಷ್ಟು ಕೋಟಿಗಟ್ಟಲೆ ಕೊಡ್ತೀವಿ, ಸಿಗುತ್ತಾ? ಸಿಗೋದಿಲ್ಲ. ಮತ್ತು ಏನು ಮಾಡಬೇಕು? ನ್ಯಾಯ, ಧರ್ಮ, ನೀತಿ, ಒಳ್ಳೆ ಗುಣಗಳಿಂದ ನಡ್ಕೋಬೇಕು, ಧರ್ಮದಿಂದ ನಡ್ಕೋಬೇಕು. ಅದಕ್ಕೆ ನಮ್ಮ ಶಾಸ್ತ್ರ ಬಡ್ಕೊಳ್ಳೋದು. ಅಪ್ಪ ಆನಂದ ಬೇಕು ಅಂತೀರಾ, ನಡ್ಕೊಳ್ಳೋದು ಮಾತ್ರ ನೋಡಿದ್ರೆ ಯದ್ವಾ ತತ್ವ ನೋಡ್ಕೊಂತೀರಾ? ಅದಕ್ಕೆ ಈ ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಇವುಗಳೆಲ್ಲ ಮಾಡ್ಕೊಂಬರ್ಬೇಕು. ಜಪ ಮಾಡಬೇಕು 3 ಹೊತ್ತು, ಕರ್ಮಯೋಗದಲ್ಲಿ ಕೆಲಸ ಮಾಡಿ ಅಮಾನಿತ್ವಾದಿ ಸಾಧನೆಗಳನ್ನ ಬೆಳೆಸ್ಕೊಳ್ಳಿ, ಯಮ ನಿಯಮಗಳನ್ನ ಅಂತ ಹೇಳೋದು ಅದಕ್ಕೋಸ್ಕರ. ಆದ್ದರಿಂದ ನಿದ್ರೆಯಲ್ಲಿ ಆ ವೃತ್ತಿಯೇ ಇರೋದಿಲ್ಲ, ಎಲ್ಲವೂ ಆನಂದವಾಗ್ಬಿಟ್ಟಿರುತ್ತೆ. ಅಲ್ಲಿ ವಿಷಯ, ವಿಷಯಿ, ತ್ರಿಪುಟಿ, ವೃತ್ತಿ, ವೃತ್ತಿ ಅಂತಂದರೆ ಮನಸ್ಸಿರಬೇಕು, ಅಲ್ಲಿ ಎಲ್ಲವೂ ಸುಖವಾಗ್ಬಿಟ್ಟಿರುತ್ತೆ. ಅಲ್ಲಿ ಆ ಪ್ರಶ್ನೆನೇ ಇಲ್ಲ. ಇವೆಲ್ಲ ಎಚ್ಚರ ಕನಸುಗಳಲ್ಲಿ
ಆದ್ದರಿಂದ ನಿದ್ರೆಯಲ್ಲಿ ನಮಗೆ ಸುಖವಿಲ್ಲವೆಂಬುದು ನಿಜವಾದರೂ ಅಲ್ಲಿ ನಾವು ಅಂತಃಕರಣ ಸುಖ ವಿಷಯ ಎಲ್ಲವೂ ಸುಖ ಆಗ್ಬಿಟ್ಟಿರುತ್ತೆ. ನಿದ್ರೆಯಲ್ಲಿ ನಮ್ಗೆ ಸುಖ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದರೆ ಅಲ್ಲಿ ಅಂತಃಕರಣ ಇರೋದಿಲ್ಲ, ಅಲ್ಲಿ ಈ ಶರೀರ ಇರಲ್ಲ, ಏನೇನೂ ಇರಲ್ಲ. ಇಲ್ಲಿಂದ ಏನಾದರೂ ಎತ್ಕೊಂಡು ಹೋಗ್ತೀನಾ ನಾನು ಸುಖ ಅನುಭವಿಸೋದಕ್ಕೆ, ಟಿ ವಿ ತೊಗೊಂಡು ಹೋಗ್ತೀನಾ, ನಾರ್ತ್ ಇಂಡಿಯನ್ ಡಿಶಸ್ ತೊಗೊಂಡು ಹೋಗ್ತೀನಾ, ಏನೂ ತೊಗೊಂಡು ಹೋಗಲ್ಲ. ಆತ್ಮನು ಆನಂದಮಯನಾಗಿ ಆನಂದವನ್ನು ಭೋಗಿಸ್ತಾ ಇರ್ತಾನೆ. ಇಲ್ಲಿ ಹೇಳ್ತಾರೆ ಅಷ್ಟೇ, ಹಾಗೆ ಹಂಗೇನಿಲ್ಲ. ಆತ್ಮನು ಆನಂದವನ್ನು ಅನುಭೋಗಿಸ್ತಾ ಇರ್ತಾನೆ. ಅಲ್ಲೂ ತ್ರಿಪುಟಿ ಬಂದಂಗೆ ಆಗ್ಬಿಡುತ್ತೆ, ಹಂಗೇನು ಇರೋದಿಲ್ಲ. ಆತ್ಮನೇ ಆನಂದ, ಆದ್ದರಿಂದ ಅವನು ಅನುಭೋಗಿಸೋದು ಪ್ರಶ್ನೆನೇ ಬರೋದಿಲ್ಲ. ಆದರೆ ಎಚ್ಚರದಲ್ಲಿ ನಾವು ಈ ವಸ್ತುಗಳಿಂದ ಸುಖ ಅನುಭವಿಸ್ತೀವಲ್ಲ, ಅದು ಯಾವ ಸುಖ ಅಂತ, ಅದು ಪಂಚಕೋಶಗಳಲ್ಲಿ ಆನಂದಮಯ ಕೋಶ ಅಂತ ಕೇಳಿದ್ವಿ ನಾವು, ಅದನ್ನೆಲ್ಲ ಚಿಂತನೆ ಮಾಡಿದ್ದೀವಿ. ಆ ಆನಂದಮಯ ಕೋಶದ ಆನಂದವೇ ನಮ್ಗೆ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಿ ಸಿಗ್ತಾ ಇರೋದು. ಅದಕ್ಕೆ ಪ್ರಿಯ ಮೋದ ಪ್ರಮೋದ, ಪ್ರಿಯ ಅಂತಂದರೆ ಆ ಪಕ್ಷಿಗೆ ಹೋಲಿಸ್ತಾರೆ ಅಂತ ಹೇಳಿದ್ದೆ ತಲೆ. ಮೋದ ಪ್ರಮೋದಗಳು ಆ ಪಕ್ಷಿಗೆ ಎರಡು ರೆಕ್ಕೆಗಳಿದ್ದಂಗೆ, ಎಡ ಬಲ ರೆಕ್ಕೆಗಳು ಅಂತ ಮಾಂಡಿಕ್ಯ ಉಪನಿಷತ್ನಲ್ಲಿ ಹೇಳಿದೆಯಲ್ಲ, ಅದನ್ನು ನೆನೆಸ್ಕೊಳ್ರಿ. ತೈತರಿ ಉಪನಿಷತ್ನಲ್ಲಿ ಈ ಪಂಚಕೋಶಗಳ ವಿವೇಕ ಹೇಳಿದಾಗ ಹೇಳ್ತಾರೆ, ಎಚ್ಚರದಲ್ಲಿಯೂ ಕನಸಿನಲ್ಲಿ ನಮಗೆ ಆನಂದವು ಹೊಸದಾಗಿ ಬರಬೇಕಾಗಿರುತ್ತೆ. ಅಲ್ಲಿ ನಿಜವಾಗ್ಲೂ ಇರೋದಿಲ್ಲ, ಬರದು ಎಲ್ಲಿಂದ ಬರದು? ಒಬ್ಬಟ್ಟು ಸಿಹಿ ಇರುತ್ತೆ, ಎಲ್ಲಿಂದ ಬರುತ್ತೆ ಸಿಹಿ? ಬೆಲ್ಲದಿಂದ ಬರುತ್ತೆ. ರವೆ ಉಂಡೆ ಸಿಹಿ ಇರುತ್ತೆ, ಎಲ್ಲಿಂದ ಬರುತ್ತೆ ರವೆಗೆ? ಸಕ್ಕರೆಯಿಂದ ಬರುತ್ತೆ. ಹಾಗೆಯೇ ಎಚ್ಚರ ಕನಸುಗಳಲ್ಲಿ ನಮ್ಗೆ ಆನಂದ ಬರೋದು ನನ್ನ ನಿಜವಾದ ಸ್ವರೂಪದಿಂದ, ನಾನೇ ಆನಂದ ಸ್ವರೂಪ. ಮತ್ತು ಅಲ್ಲಿಂದ ಇಲ್ಲಿಗೆ ಸಾಲ ತಗೊಂಡ್ಬರ್ಬೇಕಾ? ಬೇಕಾಗಿಲ್ಲ. ಬಟ್ ಎಚ್ಚರದಲ್ಲಿ ಅದು ನಾನು ಅಂತ ಗೊತ್ತಿಲ್ವೇ? ಈ ಹಳಾದ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಿ, ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ ಸ್ವಾಮಿ? ನೋಡ್ರಿ, ತಪ್ಪು ಮಾಡ್ಕೊಂಡಿರೋದು ನಾವು. ಆದ್ದರಿಂದ ನಾವು ಆನಂದ ಸ್ವರೂಪವಾಗಿರ್ತೀವಿ, ನೀವು ತಿಳ್ಕೊಳ್ಳಿ ಬಿಡಿ, ಆನಂದ ಸ್ವರೂಪವಾಗಿರ್ತೀವಿ. ಆದ್ದರಿಂದ ಇಲ್ಲಿ ಭೋಕ್ತೃ ಭೋಗ ಭೋಗ್ಯ, ಆದರೆ ಅಲ್ಲಿ ಈ ಪ್ರಶ್ನೆನೇ ಇಲ್ಲ. ಎಲ್ಲಿ? ನಿದ್ದೆಯಲ್ಲಿ. ಈಗಲೂ ಕೂಡ ಹಾಗೆ ನೋಡೋದಕ್ಕೆ ಬರುತ್ತೆ. ಆದ್ದರಿಂದ ಇದನ್ನು ಶುದ್ಧ ಆನಂದವೆಂದು ಕರೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ 158, ನಿದ್ರೆಯು ದುಃಖ ಭಾವರೂಪವಲ್ಲ. ನಿದ್ರೆನಲ್ಲಿ ಸುಖ ದುಃಖ ಪ್ರಶ್ನೆನೆ ಇಲ್ಲ. ಇಲ್ಲಿ ಭಾವ ಅಭಾವ ಇದು ಸ್ವಲ್ಪ ತಿಳ್ಕೋಬೇಕು. ಇದು ಸಂಸ್ಕೃತ ವರ್ಡು. ಇಲ್ಲಿ ಭಾವ ಅಂತಂದರೆ, ಭಾವ ಅಂದರೆ ಅಭಾವ ಅಂತಂದಿದ ತಕ್ಷಣ ಭಾವಮಯದ ಹೆಂಡತಿ ತಮ್ಮ ಅಣ್ಣ ಹಿಂಗಲ್ಲ ಅರ್ಥ. ಭಾವ ಅಭಾವ, ಭಾವ ಅಂತಂದರೆ ಇರೋದಿಕ್ಕೆ, ಅಭಾವ ಅನ್ನಂದರೆ ಇಲ್ಲದೇ ಇರೋದಿಕ್ಕೆ ಹೇಳ್ತಾರೆ ಅಷ್ಟೇ. ನಿದ್ರೆಯು ಸುಖ, ಸುಖದ ಭಾವವೂ ಇಲ್ಲ, ಅಭಾವವೂ ಇಲ್ಲ. ಅಲ್ಲಿ ಸುಖ ದುಃಖ ಪ್ರಶ್ನೆನೇ ಇಲ್ಲ. ಎಲ್ಲಿ ಅಂತಃಕರಣ ಇರುತ್ತೋ ಅಲ್ಲಿ ಸುಖ ದುಃಖ ಭಾವ ಅಭಾವ ಹಂಗಿರುತ್ತೆ. ಇಲ್ಲದಿದ್ದರೆ ನಿದ್ರೆಯಲ್ಲಿ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳ್ತಾರೆ. ನಿದ್ರೆಯಲ್ಲಿ ದುಃಖವಿಲ್ಲವೆಂಬುದು ನಿಜವಾದರೂ ಅದು ಅಭಾವರೂಪವಾದ ಅವಸ್ಥೆಯಲ್ಲ. ನಿದ್ರೆಯಲ್ಲಿ ದುಃಖ ಇಲ್ಲ, ಹೇಳಬೇಕು ಅಂದರೆ ಸುಖವೂ ಇಲ್ಲ. ಈ ಸುಖ ದುಃಖ ಅಂದರೆ ಏನು? ಹಿಂದೆ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹೆಚ್ಚಿನ ದಿಕ್ಕಿನ ಕಡಿಮೆ ದಿಕ್ಕು ಹೋಲಿಸಿ ಮೇಲಿಂದನ್ನ ಸುಖ ಅಂತ ಕರಿಬೇಕು ಇಷ್ಟೇ. ನೋಡ್ರಿ, ಇದು ಕಡಿಮೆ ಇರುತ್ತೆ, ಇದಕ್ಕಿಂತ ಜಾಸ್ತಿ ಅದು ಸುಖ ಇರುತ್ತೆ. ಆದ್ದರಿಂದ ಕಡಿಮೆ ದಿಕ್ಕೆ ಹೋಲಿಸಿ ಮೇಲಿಂದನ್ನು ಸುಖ ಅಂತ ಕರಿಬೇಕು. ಅವಾಗ ಇದನ್ನೇನು ಕರಿಬೇಕು? ದುಃಖ ಅಂತ ಕರಿತೀವಿ. ನೀವು ಆ ಭಿಕ್ಷಕನ ಜ್ಞಾಪಕ ಮಾಡಿಕೊಡ್ರಿ, ನೆಲದ ಮೇಲೆ ಮಲ್ಕೊತಾನೆ, ಗೊರಕೆ ಹೊಡಿತಾ ಇರ್ತಾನೆ, ಅವನಿಗೆ ಅದೇ ಸುಖ ಆನಂದ. ಚಾಪೆ ಕೊಡ್ರಿ, 6 ತಿಂಗಳು ಅವನ ಚಾಪೆ ಮೇಲೆ ಮಲಗೋದು ರೂಢಿ ಆಗಿಬಿಟ್ರೆ ಅವನಿಗೆ ಇವಾಗ ಚಾಪೆ ಸುಖ
ನೆಲದ ಮೇಲೆ ಮಲ್ಕೊಂಡ್ರೆ ದುಃಖ ನೋಡ್ರಿ, ಮೊದಲು ಹೆಂಗಿತ್ತು. ಆದ್ದರಿಂದ ನೆಲದ ಮೇಲೆ ಮಲಕ್ಕೊಳ್ಳೋದಕ್ಕೆ ಹೋಲಿಸಿದ್ರೆ ಚಾಪೆ ಪೇಲ್ ಮಲಕ್ಕೊಳ್ಳೋದು ಸುಖ. ಅವಾಗ ಇದೇನು ದುಃಖ. ಅದಕ್ಕೆ ಹೇಳಿದ್ದು ಸುಖ ದುಃಖ ಇವು ನಿಜವಾಗ್ಲೂ ರಿಲೇಟಿವ್ ಟರ್ಮ್. ರಿಲೇಟಿವ್ ಟರ್ಮ್ ಅಂದರೆ ಏನು? ಇಲ್ಲದೆ ಇರೋದು ನಿಜವಾಗ್ಲೂ ಕಾಲ ದೇಶ ಅವಸ್ಥೆಗಳು ಅನಾತ್ಮಗಳು ನಿಜವಾಗ್ಲೂ ಇಲ್ಲ. ವೆಸ್ಟರ್ನ್ ಫಿಲಾಸಫರ್ಸ್ ಹೇಳ್ತಾರೆ ಕಾಲ ದೇಶ ಅಂತ ಅನ್ನೋದು ನಿಜವಾಗ್ಲೂ ಇಲ್ಲ. ಕಾಲ ದೇಶ ಕಾರ್ಯಕಾರಣ ಭಾವ ಅನ್ನೋದು ಇಲ್ಲದೇ ಇರೋದು ಅಲ್ಲ. ಆತ್ಮ ಅದ್ವೈತ ತತ್ವ ಅವನು ಮುಂದೆ ಅದೊಂದು ಬಿಟ್ಟರೆ ಮಿಕ್ಕಿರೋದು ಏನೂ ಇಲ್ಲ. ಅಲ್ಲಿ ಇರೋದು ಇಲ್ಲದೇ ಇರೋದು ಅರ್ಥ ಏನು? ಭಾವ ಅಭಾವ ಅರ್ಥ ಏನಲ್ಲಿ? ಇಲ್ಲ. ಕಾರ್ಯ ಕಾರಣ ಹೊಂದುತ್ತಾ? ಹೊಂದೋದಿಲ್ಲ. ತ್ರಿಪುಟಿ ಹೊಂದುತ್ತಾ? ದ್ವೈತ ಹೊಂದುತ್ತಾ? ಹೊಂದೋದಿಲ್ಲ. ಅಷ್ಟೇ, ಅದೇ ಬೇಕಾಗಿರೋದು ನಮಗೆ. ಆದ್ದರಿಂದ ನಿದ್ರೆಯಲ್ಲಿ ಭಾವ ಅಭಾವ ಪ್ರಶ್ನೆ ಇಲ್ಲ. ಅಂದರೆ ಸುಖ ದುಃಖ ಇರೋದಿಲ್ಲ, ಆನಂದವೇ ಇರುತ್ತೆ. ನಮ್ಮ ಆತ್ಮನನ್ನು ನಾವಲ್ಲಿ ದುಃಖ ಭಾವ ಸುಖ ಭಾವ ವಿಷಯ ಭಾವ ಅಹಂತಾ ಭಾವ ಮುಂತಾದ ರೂಪದಲ್ಲಿ ಕಾಣುತ್ತೇವೆಂದು ಎಣಿಸುವುದು ತಪ್ಪು. ಆತ್ಮನನ್ನು ನಾವು ಸುಖ ದುಃಖ ಸುಖ ಭಾವ ದುಃಖ ಭಾವ ವಿಷಯ ಭಾವ ಅಹಂತಾ ಭಾವ ಅಂದರೆ ಅವೆಲ್ಲ ಇರೋದು ಅಂತ. ವಿಷಯದಿಂದ ತುಂಬಿರೋದು, ಅಹಂಕಾರದಿಂದ ತುಂಬಿರೋದು, ಸುಖ ಇರೋದು ದುಃಖ ಇರೋದು ಹೀಗೆಲ್ಲ ಹೇಳ್ತೀವಲ್ಲ, ಹೊಂದೋದಿಲ್ಲ ಅಂತ. ಆತ್ಮನಿಗೆ ಹೊಂದುತ್ತ ಇರೋದು ಆತ್ಮನಿಗಾಗೋದಿಲ್ಲ. ಯಾಕೆ? ಭಾವ ಅಭಾವ ಎರಡು ವಿಷಯಕ್ಕೆ ಹೊಂದುವಂಥದ್ದು, ಅಂತಃಕರಣಕ್ಕೆ ಹೊಂದುವಂಥದ್ದು. ಎಲ್ಲಿ ಅಂತಃಕರಣ ಇರುತ್ತೋ ಅಲ್ಲಿ ಇದೆ ಇಲ್ಲ, ಭಾವ ಅಭಾವ ಹೀಗೆ ಹೇಳ್ಬೋದು. ಸುಖ ದುಃಖ ದ್ವಂದ್ವಗಳು ಅಂತ ಹೇಳ್ತಾರೆ. ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಅಪ್ಪು ಡೌನು ಶ್ರೀಮಂತ ಬಡವ ಆರೋಗ್ಯ ಕುರೂಪಿ ಹೀಗೆಲ್ಲ. ಆರೋಗ್ಯ ರೋಗಿಷ್ಟ ಸುಂದರ ಕುರೂಪಿ ಹೀಗೆಲ್ಲ ಏನು ಹೇಳಿದ್ರು ಇವು ಆಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಿ. ಇದು ದ್ವಂದ್ವಗಳು, ಇವು ಅದಕ್ಕೆ ಹೇಳೋದು ಆಗಮ ಪ್ರಾಯಗಳು ಅಂತ. ಅದರಿಂದ ಇವು ಸತ್ಯವಾಗಿರುವುದಲ್ಲ ಅಂತ. ಆತ್ಮನು ಭಾವವನ್ನು ನೋಡುತ್ತಿರುವಂತೆ ಅಭಾವವನ್ನು ನೋಡುತ್ತಿರುವ ನೋಡ್ರಿ, ಆತ್ಮನು ಭಾವವೂ ಅಲ್ಲ ಅಭಾವವೂ ಅಲ್ಲ. ಭಾವ ಅಂದರೆ ಇರೋದು, ಅಭಾವ ಅಂದರೆ ಇಲ್ಲದೆ ಇರೋದು, ಎರಡೂ ಅಲ್ಲ. ಎರಡನ್ನೂ ನೋಡ್ತಾ ಇದ್ದಾನವನು. ಆದ್ದರಿಂದ ಅವನು ಹಾಗೆ ನೋಡ್ರಿ, ಇರೋದನ್ನು ಇಲ್ಲದ್ದನ್ನು ಎರಡನ್ನೂ ನೋಡೋನವನು. ಫಾರ್ ಎಕ್ಸಾಂಪಲ್, ಇಲ್ಲಿ ಏನು ನೋಡ್ತಾ ಇದ್ದೀರಿ ನೀವು ಹೇಳ್ಬೇಕೆಲ್ಲರೂ. ನಾನಿವಾಗ ಕೈ ತೋರಿಸಿದ್ದೀನಿ, ಏನು ನೋಡ್ತಾ ಇದ್ದೀರಾ ನೀವು? ಏನು ನೋಡ್ತಾ ಇದ್ದೀರಿ ಹೇಳ್ರಿ. ಹಳಬ್ರು ಹಳಬ್ರು ಹೇಳಬೇಡಿ, ಹೊಸಬ್ರು ಹೇಳಿ ಯಾರಾದರು. ಏನು ನೋಡ್ತಾ ಇದ್ದೀರಾ ಅಲ್ಲಿ? ಇನ್ಯಾರಾದರೂ ಬೇರೆಯವರು ಹೇಳಿ, ಗೊತ್ತಿರೋರು ಹೇಳಕ್ಕೆ ಹೋಗಬೇಡಿ. ಏನು ನೋಡ್ತಾ ಇದ್ದೀರಿ ಅಲ್ಲಿ ಹೇಳಬೇಕು, ಯಾರಾದರೂ ಒಬ್ಬರು ಮಾತಾಡಬೇಕು. ಹೊಸಬ್ರು ಯಾರಾದರೂ ಮಾತಾಡಿ. ಹೊಸಬ್ರು ಅಂತಂದರೆ ಯಾರಿಗೆ ಆನ್ಸರ್ ಗೊತ್ತಿಲ್ಲ, ಅವರು ಟ್ರೈ ಮಾಡಿ. ತುಂಬ ಸುಲಭವಾಗಿದೆ ಪ್ರಶ್ನೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ ಹೇಳಿ. ಚೂಡಮಣಿ ಅದಕ್ಕೆ ಏನು ನೋಡ್ತಾ ಇದ್ದೀರಾ ಇಲ್ಲಿ ನೀವು? ಮೊಣಕೈ. ಮೊಣಕೈ ನೋಡ್ತಾ ಇದ್ದೀರಾ? ಇನ್ನೇನು ನೋಡ್ತಾ ಇದ್ದೀರಾ ಅದಕ್ಕೆ? ನೇನು ನಿಮ್ಮ ಶರೀರ ಆತ್ಮ ಎಲ್ಲ ಕನ್ನಡಕ ಎಲ್ಲ ನೋಡ್ತಾ ಇದ್ದೀರಾ? ಅಷ್ಟೇ ತಾನೆ. ಇನ್ನೇನು ನೋಡ್ತಾ ಇದ್ದೀರಾ ನೋಡ್ರಿ, ಅದನ್ನ ಗುರ್ಸಕ್ ಬರೋಲ್ಲ. ಅದು ಈಗೇನು ನೋಡ್ತಾ ಇದ್ದೀರಾ? ನಾನು ಅಟ್ಲೀಸ್ಟ್ ಇಲ್ಲಿ ದೇವತರಾದರೂ ಇದ್ದೇನೆ ಇಲ್ಲಿ, ಅಟ್ಲೀಸ್ಟ್ ಇಲ್ಲಿ ವಾಟ್ಸಪ್ದು ಬೆಳಕಿದೆ. ಏನಾದರೂ ಇದು ಇಲ್ಲದೆ ಇದ್ದಿದ್ರೆ ನೀವು ನೋಡ್ತಾ ಇರಲಿಲ್ಲ. ಬೆಳಕು. ಹಾ, ಮತ್ತೆ ಬೆಳಕು ಹೇಳಲಿಲ್ಲ ಮತ್ತೆ ನೀವು? ಬೆಳಕಿರುತ್ತಲ್ಲಿ
ಬೆಳಕು ಇರಲ್ವಾ? ಬೆಳಕನ್ನು ಮಾತ್ರ ಹೇಳಲ್ಲ ನೋಡ್ರಿ, ಮಿಕ್ಕಿರೋದೆಲ್ಲ ಹೇಳ್ತೀವಿ. ಈಗ ಇಲ್ಲಿ ಈಗ ಬೆಳಕನ್ನು ನೋಡ್ತಾ ಇದ್ದೀರಾ, ಇಲ್ಲಿ ವಸ್ತುಗಳಿದೆ, ನಾನು ನೋಡ್ತಾ ಇದ್ದೀರಾ, ನನ್ನ ಕೈ ಇದೆ, ನನ್ನ ಕನ್ನಡಕ ಇದೆ, ನಾನಿದ್ದೀನಿ, ಎಲ್ಲ ಇದ್ದೀನಿ. ಈಗ ನಾನು ಪಕ್ಕಕ್ಕೆ ಹೋಗ್ಬಿಡ್ತೀನಿ, ಆಗ ನಿಮ್ಗೇನೂ ಇಲ್ಲ. ಅವಾಗ ಏನೋ ಕೇಳಿದಾಗ ಏನು ಹೇಳ್ತೀರಾ, ಏನೂ ಇಲ್ಲ ಅಂತ ಹೇಳ್ತೀರಾ. ಈಗ ನಾನಿದ್ದೀನಿ ಅಂತ ಹೇಳಿದ್ದು ಆ ಬೆಳಕಿನಿಂದ, ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ದು ಬೆಳಕಿನಿಂದ ಅಲ್ವಾ? ಈಗ ನಾನು ಇರೋದು ಭಾವ, ನಾನು ಪಕ್ಕಕ್ಕೆ ಹೋಗ್ಬಿಟ್ರೆ ಅಭಾವ. ಈ ಭಾವ ಅಭಾವವನ್ನ ಯಾರು ನೋಡ್ತಾ ಇರ್ತಾರೋ ಅವನು ಸಾಕ್ಷಿ. ಅವನಿಗೆ ಭಾವ ಅಭಾವ ಇಲ್ಲ, ಹಿಡ್ಕೋಬೇಕು ಈ ಪಾಯಿಂಟ್ನ. ಆತ್ಮ ಸಾಕ್ಷಿ ಸ್ವರೂಪದಲ್ಲಿರೋದ್ರಿಂದ ಅವನಿಗೆ ಭಾವ ಅಭಾವ ಪ್ರಶ್ನೆ ಇಲ್ಲ. ಭಾವವನ್ನು ನಾನು ಇರೋದನ್ನ, ನಾನು ಇಲ್ಲದೆ ಇರೋದನ್ನ ಬೆಳಗ್ತಾ ಇರೋ ಆ ಬೆಳಕಿಗೆ ಭಾವ ಅಭಾವ ಉಂಟ ಇಲ್ಲ, ಹಂಗ ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟೆ. ಆದ್ದರಿಂದ ಆತ್ಮನು ಭಾವ ಅಭಾವ ಎರಡಕ್ಕೂ ಸಾಕ್ಷಿಯಾಗಿರ್ತಾನೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಅವನು ಸಾಕ್ಷಿಯಾಗಿ ನೋಡುತ್ತಿರುವ ನಿತ್ಯ ವಿಷಯಿಯಾದ, ನಿತ್ಯ ವಿಷಯಿ, ಅವನು ಯಾವತ್ತೂ ಸಬ್ಜೆಕ್ಟ್ ಆಗೋದಿಲ್ಲ, ಸಾರಿ ಆಬ್ಜೆಕ್ಟ್ ಆಗೋದಿಲ್ಲ, ವಿಷಯ ಆಗೋದಿಲ್ಲ, ನಿತ್ಯ ವಿಷಯಿಯಾದ ಸಾಕ್ಷಿಯಾಗಿರುತ್ತಾನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದೂ ಅಲ್ಲದೆ ಅಭಾವವೆಂಬುದು ಪ್ರತಿಯೋಗಿಯ ಜ್ಞಾನದಿಂದಲೇ ತಿಳಿಯಬರತಕ್ಕದ್ದು. ಈ ಪ್ರತಿಯೋಗಿ ಇದೆಲ್ಲ ನೀವೇನು ಏನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬೇಡಿ. ಉದಾಹರಣೆ ಹೇಳಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಘಟವೆಂದರೇನೆಂಬ ಅರಿವು ಇದ್ದ ಹೊರತು ಘಟದ ಅಭಾವೆಂಬ ಮಾತಿಗೆ ಅರ್ಥವಾಗುವುದೇ ಇಲ್ಲ. ಘಟ ಘಟ ಅಭಾವ, ಆದ್ದರಿಂದ ಎಲ್ಲಿ ಘಟದ ಅರಿವಿರಬಹುದು ಅಲ್ಲಿಯೇ ಘಟದ ಅಭಾವದ ಅರಿವು ಇರಬಲ್ಲದು. ಇಲ್ಲಿ ಘಟ ಅಂತಂದರೆ ಮಡಕೆ. ನಾನಿವಾಗ ನನ್ನ ತೋರಿಸ್ಕೊಂಡೆ ನಿಮಗೆ. ಇವಾಗ ಫಾರ್ ಎಕ್ಸಾಂಪಲ್ಲು ಈ ಒಂದು ಐಫೋನ್ ಇದೆ ಅಂತ ಇಟ್ಕೊಳ್ರಿ. ಈ ಐಫೋನ್ ಇದೆ, ಐಫೋನ್ ಇದೆ. ಈಗ ಐಫೋನ್ ಇಲ್ಲ, ಇದೆ ಅಂತನ್ನೋದು ಭಾವ, ಇಲ್ಲ ಅನ್ನೋದು ಅಭಾವ. ಘಟ ಅಂತಂದರೆ ಇಲ್ಲಿ ಮಡಿಕೆ ಅಂತ. ನಾನು ಮಡಿಕೆ ಬದಲು ಫೋನ್ ಹೇಳ್ತಾ ಇದ್ದೀನಿ, ಎಲ್ಲ ಒಂದೇ. ಆದರೆ ಸಾಕ್ಷಿ ಇವೆರಡನ್ನೂ ಬೆಳಗ್ತಾ ಇರ್ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಮತ್ತಿನೇನಿಲ್ಲ. ನಿದ್ರೆಯಲ್ಲಿ ಯಾವ ಭಾವವಾಗಲಿ ಅದರ ಅರಿವಾಗಲಿ ಇರುವ ಸಂಭವವಿಲ್ಲ. ಆದ್ದರಿಂದ ಯಾವ ಅಭಾವವಾಗಲಿ ಭಾವವಾಗಲಿ ಅಲ್ಲಿರೋದಿಲ್ಲ, ಅಲ್ಲಿ ಅವಕಾಶ ಇರೋದಿಲ್ಲ. ಆದ್ದರಿಂದ ನಿದ್ರೆಯನ್ನು ನಾವು ದುಃಖದ ಅಭಾವ ಎಂದು ಮುಂತಾಗಿ ಭಾವಿಸುವುದಕ್ಕೆ, ಎಚ್ಚರದ ದುಃಖದ ಅಭಾವವು ಎಂದು ಮುಂತಾಗಿ ಭಾವಿಸುವುದಕ್ಕೆ ಎಚ್ಚರದ ದುಃಖವೇ ಮುಂತಾದವುಗಳ ಪ್ರತಿಯೋಗಿಯಾಗಿ ಇರುತ್ತೆ ಎಂಬುದು ಸಿದ್ಧವಾಗುತ್ತೆ. ನಾವು ಎಚ್ಚರದಲ್ಲಿ ಸುಖ ದುಃಖ ಅನುಭವಿಸಿ ನಮಗೆ ರೂಢಿಯಾಗಿದೆ. ನಾವು ಅದಕ್ಕೋಸ್ಕರ ನಿದ್ರೆಯಲ್ಲಿ ಕೂಡ ಅಲ್ಲಿ ಸುಖ ಇಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತೀವಿ, ದುಃಖ ಇಲ್ಲ ಅಂತ ಹಂಗೆ ಹೇಳೋದು ನಾವಲ್ಲಿ ಹೀಗೆ ಹೇಳ್ತಾ ಇರ್ತೀವಿ ಅಷ್ಟೇ. ಆದ್ದರಿಂದ ನಿದ್ರೆಯನ್ನು ಅಭಾವ ರೂಪವೆಂದು ಭಾವಿಸುವುದೆಲ್ಲವೂ ಎಚ್ಚರದ ದೃಷ್ಟಿಯಿಂದಲೇ ಆಗಿರುತ್ತದೆ. ನಿದ್ರೆಯನ್ನು ಕೆಲವರು ಅಭಾವ ರೂಪ ಭಾವರೂಪ ಹಿಂಗೆಲ್ಲ ಹೇಳ್ತಾರೆ, ತಪ್ಪು. ಅದರಿಂದ ನಾವು ಎಚ್ಚರದ ದೃಷ್ಟಿಯಿಂದ ಹಂಗೆ ಭಾವನೆ ಮಾಡ್ತೀವಿ ಅಷ್ಟೇ ಹೊರತು ಬೇರೆದೇನಿಲ್ಲ. ನಿದ್ರೆ ಅನುಭವದ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಭಾವ ಅಭಾವವನ್ನು ಮೀರಿದ ಆತ್ಮನೊಬ್ಬನೇ ಅಲ್ಲಿ ಆನಂದ ರೂಪದಿಂದ ಇರ್ತಾನೆ. ಈ ಭಾವ ಅಭಾವತೀತವಾದ ಆನಂದವೇ ನಮಗೆ ವೇದಾಂತದಿಂದ ತಿಳಿಯಬರಬೇಕಾಗಿರುವ ತತ್ವವು. ಸೊ
ಬರೀ ಭಾವ ಅಭಾವ ಮಾತ್ರ ಅಲ್ಲ, ನಮ್ಮ ಸಾಕ್ಷಿಯನ್ನು ತ್ರಿಪುಟಿಯನ್ನು ಮೀರೋದು, ಅವಸ್ಥೆಗಳನ್ನು ಮೀರಿರುವುದು. ಅದಕ್ಕೆ ಅದಕ್ಕೆ ಅವಸ್ಥಾತೀತ ಗುಣಾತೀತ ಅಶರೀರನು ಅಲ್ಲಿ ಧರ್ಮ ಅಧರ್ಮಗಳನ್ನ ಮೀರಿರ್ತಾನೆ ಅಂತ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಅಲ್ಲಿ ನಾಮಿ ನಾಮ ಮೀರಿರ್ತಾನೆ, ನಾಮನೂ ಅಲ್ಲ ನಾಮಿನೂ ಅಲ್ಲ ಅಂತ ಹೇಳ್ತಾ ಇರ್ತಾರೆ ಅದನ್ನು. ಹಾಗೆ ಅಭಿಧಾನ ಅಭಿಧೇಯ, ನಮ್ಮ ನಿಜವಾದ ಸ್ವರೂಪ ಅಭಿಧಾನ ಅಭಿಧೇಯವೂ ಅಲ್ಲ. ಇಲ್ಲಿ ಅಭಿಧಾನ ಅಭಿಧೇಯ ಅಂದರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಅಭಿಧೇಯ ಅಂತಂದರೆ ಆಬ್ಜೆಕ್ಟ್, ಅಭಿಧಾನ ಅಂತಂದರೆ ಅದರ ಹೆಸರು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್, ನಾಮ ರೂಪ ನೋಡ್ರಿ, ರಾಮನ ರೂಪ ಧನಸಿಟ್ಕೊಂಡಿರೋದು ರಾಮನ ರೂಪ, ಅದನ್ನು ಅಭಿಧೇಯ ಅಂತೀವಿ. ಈಗ ಹೆಸರಿದೆಯಲ್ಲ ರಾಮ ಅಂತ, ಅದು ಅಭಿಧಾನ. ನಮ್ಮ ಆತ್ಮನು ಅಭಿಧೇಯವೂ ಅಲ್ಲ ಅಭಿಧಾನವೂ ಅಲ್ಲ. ಮಾಂಡಿಕ್ಯ ಉಪನಿಷತ್ನಲ್ಲಿ ಇದನ್ನು ಬೇರೆ ಅರ್ಥದಲ್ಲಿ ಹೇಳಿರುತ್ತೆ. ಹೆಸರು ತಂದಿದ ತಕ್ಷಣ ಅದನ್ನು ಓಂಕಾರ ಅಂತ ಕರೀತಾರೆ, ಮತ್ತು ಅದಕ್ಕೆ ಒಂದು ರೂಪ ಕೊಟ್ಟು ಬ್ರಹ್ಮ ಅಂತ ಕರೀತಾರೆ. ಅದನ್ನು ವಿಷಯದ ರೂಪದಲ್ಲಿ ಹೇಳುವಾಗ ಬ್ರಹ್ಮ ಅಂತ ಹೇಳ್ತಾರೆ ಮಾಂಡಿಕ್ಯ ಉಪನಿಷತ್ನಲ್ಲಿ. ಸೊ ಅಲ್ಲಿಗೆ ನಾಮ ರೂಪಗಳನ್ನು ಮೀರಿರೋದು, ಅದು ನಾಮವೂ ಅಲ್ಲ ರೂಪವೂ ಅಲ್ಲ ಅಂತ ಇದು ಗೊತ್ತಿದೆ. ಅದೇ ರೀತಿ ವ್ಯಕ್ತ ಅವ್ಯಕ್ತ, ವ್ಯಕ್ತ ಅಂತಂದರೆ ದೃಶ್ಯ ಪ್ರಪಂಚದಲ್ಲಿ ತೋರ್ಕೊಳ್ಳೋದು, ಅವ್ಯಕ್ತ ಅಂತಂದರೆ ತೋರ್ದೇ ಇರೋದು. ಇವು ಎರಡನ್ನೂ ಮೀರಿರುತ್ತೆ ಆತ್ಮನು. ಯಾಕೆಂತಂದರೆ ದೃಶ್ಯ ಪ್ರಪಂಚವೂ ಅವನಿಗೆ ವಿಷಯವಾಗಿದೆ, ಅವ್ಯಕ್ತ ಪ್ರಪಂಚವೂ ಅವನ ವಿಷಯವಾಗಿದೆ. ನೋಡ್ರಿ, ಎಚ್ಚರ ಕನಸುಗಳಲ್ಲಿ ನಮಗೆ ದೃಶ್ಯ ಕಾಣಿಸ್ತಾ ಇರುತ್ತೆ, ಗಾಢ ನಿದ್ರೆಯಲ್ಲಿದ್ದಾಗ ದೃಶ್ಯ ಕಾಣೋದಿಲ್ಲ ಅಂತ ಯಾರು ಗೊತ್ತಾಯಿತು? ಅವನು ಆತ್ಮಸ್ವರೂಪ. ಹಾಗೆ ಆದರೆ ಹೀಗೆ ತಿಳ್ಕೋಬೇಕು ನಾವು. ನಿದ್ರೆ ಎಂದರೆ ನಮ್ಮ ಸ್ವರೂಪ ಆನಂದವು, ಸ್ವರೂಪವನ್ನು ಅರಿತುಕೊಳ್ಳಲಾರದೆ ಅದನ್ನು ನಾವು ನಿದ್ರೆ ಅಂತ ಕರಿತಾ ಇದ್ದೀವಿ. ನಮ್ಮ ದುರದೃಷ್ಟ, ನಾವು ಅಲ್ಲಿ ಆತ್ಮನಾಗಿರ್ತೀವಿ. ಶಾಸ್ತ್ರ ನೀನು ಆತ್ಮನಾಗಿದ್ದೀಯಾ ಅಂತ ಹೇಳಿದ್ರೆ ನಾವು ನಿದ್ರೆ ಅಂತ ಕರಿತೀವಿ. ಇಷ್ಟೇ ವ್ಯತ್ಯಾಸ. ನಿದ್ರೆ ಶಾಸ್ತ್ರ ಅದನ್ನು ಆತ್ಮ ಅಂತ ಕರೆಯುತ್ತೆ, ನಾವು ನಿದ್ರೆ ಅಂತ ಕರಿತೀವಿ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಸ್ವರೂಪವು ಎಂದಿಗೂ ಬೇರೆಯಾಗಿರಲಾದ್ದರಿಂದ ನಾವು ಈಗಲೂ ಆ ಸ್ವರೂಪಾನಂದದಲ್ಲಿಯೇ ಇರ್ತೀವಿ. ಸ್ವರೂಪ ಯಾವತ್ತಾದರೂ ಬೇರೆ ಆಗಕ್ಕೆ ಸಾಧ್ಯ ಇದೆಯಾ? ಯಾವತ್ತೂ ಆಗೋದಿಲ್ಲ. ಸ್ವಾಮಿ, ಎಚ್ಚರದಲ್ಲಿ ಬಂದಿದ ತಕ್ಷಣ ನಮ್ಮ ಸ್ವರೂಪ ಇರಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ನಾವು ಕಂಡುಕೊಂಡಿಲ್ಲ ಅಷ್ಟೇ, ನಮ್ಮ ಸ್ವರೂಪನ ಬಿಟ್ಟಿರಕ್ಕೆ ಬರುತ್ತಾ? ನಮ್ಮ ಸ್ವರೂಪವನ್ನು ನಾನು ಒದ್ಕೊಳಕ್ಕೆ ಬರಲ್ಲ, ಸ್ವರೂಪಕ್ಕೂ ನಮ್ಮನ್ನು ಒದ್ದು ನೀನು ಆಚೆ ಹೋಗು ಅಂತ ಹೇಳೋಕ್ಕೂ ಬರೋದಿಲ್ಲ. ಯಾಕೆ? ನಾವೇ ಅದು. ನಾಯಿಗೆ ಕಪ್ಪಗಿರೋ ಬಣ್ಣ, ಕಾಗೆಗೆ ಕಪ್ಪಗಿರೋ ಬಣ್ಣ ಬಿಟ್ಬಿಡ್ಲಿ ನೋಡೋಣ, ಅದನ್ನು ಬಿಟ್ಬಿಟ್ಟು ಇರಲಿ ನೋಡೋಣ, ಇಡಕ್ಕೆ ಸಾಧ್ಯ ಇಲ್ಲ. ಅದರ ಸ್ವಭಾವ ಬಿಡಕ್ಕಾಗತ್ತ? ಬಿಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ಸ್ವರೂಪ ಆನಂದದಲ್ಲಿ ಬೆರೆತು ಹೋದ್ದರಿಂದಲೇ ಎದ್ದ ಮೇಲೆ ನಮ್ಮ ಶರೀರ ನೋಡ್ರಿ, ನಾವು ಗಾಢ ನಿದ್ರೆಯಲ್ಲಿದ್ದಾಗ ಈ ಎಲ್ಲವೂ ಅದರಲ್ಲಿ ಕರಗಿ ಒಂದಾಗ್ಬಿಟ್ಟಿರುತ್ತೆ. ಮತ್ತೆ ಎಲ್ಲ ಎಚ್ಚರ ದೃಷ್ಟಿಯಿಂದ ಹೇಳೋದು. ಆಮೇಲೆ ತಿರ್ಗಾ ನೀವು ತಾನೇ ಇವತ್ತಾನೆ ಹೇಳಿದ್ರಲ್ಲ ಸ್ವಾಮಿ ಅಂತ ಹೇಳಿ ಹಾವಿನಲ್ಲಿ ಒಂದು ಹುತ್ತ ಹೋಗಿ ಸೇರಿಕೊಂಡು ಮತ್ತೆ ಹುತ್ತದಿಂದ ಆಚೆ ಬಂದಂಗೆ ಅನುಭವ ಇರಲ್ಲ. ಅದು ಎಲ್ಲ ಅಧ್ಯಾರೋಪದಿಂದ ಹೇಳೋದು. ಹೇಳುವಾಗ ಹಂಗೆ ಹೇಳ್ತೀವಿ ಅಂದಿದ ತಕ್ಷಣ ಮತ್ತೆ ಅದನ್ನೇ ಪಟ್ಟಾಗಿ ಇಟ್ಕೋಬಾರ್ದು. ಹಂಗಾಗೋದಿಲ್ಲ. ನಮ್ಮ ಅನುಭವದಲ್ಲಿ ಇದೆಯಾ? ಇರೋದಿಲ್ಲ. ಆದರೆ ಹೇಳುವಾಗ ಹಂಗೆ ಹೇಳಬೇಕಾಗತ್ತೆ.
ಆದ್ದರಿಂದ ನಿದ್ದೆಯಲ್ಲಿ ನಾವು ಆತ್ಮನಾಗಿರ್ತೀವಿ. ಎದ್ದ ಮೇಲೆ ನಮ್ಮ ಶರೀರ ಹಗುರವಾಗಿರುತ್ತೆ, ಮನಸ್ಸು ತಿಳಿಯಾಗಿರುತ್ತೆ, ಲವಲವಿಕೆಯಿಂದ ಇರುತ್ತೆ, ಇಂದ್ರಿಯಗಳು ಉಜ್ಜಿ ಪಾಲಿಶ್ ಆಗ್ತಂಗಿರುತ್ತೆ, ಬುದ್ಧಿ ವಿಷಯ ನಿರ್ಧಾರಕ್ಕೆ ಸಿದ್ಧವಾಗಿರುತ್ತೆ, ಕಾರ್ಯ ನಿಶ್ಚಯಕ್ಕೂ ಸಮರ್ಥವಾಗಿರುತ್ತೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿಯೂ ಜಗತ್ತು ನಮಗೆ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಓಂ ಶಾಂತಿ ಶಾಂತಿ ಶಾಂತಿ.